ಇವತ್ತೇನಪ್ಪ ನಮ್ಮ ಅಡುಗೆ ಮನೇಲಿ ಸ್ಪೆಷಲ್ ಸಾಧನೆ ಅಂತಂದರೆ ಹಳ್ಳಿ ಹಳ್ಳಿನ ಮನೆಯಲ್ಲಿ ಸಿಗೋ ರೀತಿಯಲ್ಲಿ ಮಾವಿನ ಹಣ್ಣಿನ ಗೊಜ್ಜು ಮಾಡಿದ್ದು ಏನು ಸಖತ್ತಾಗಿತ್ತು ಅಂತೀರ ಸೂಪರಾಗಿತ್ತು ಈಗಲೂ ನೆನ್ಪು ಮಾಡಿಕೊಂಡ್ರೆ ನನ್ನ ಬಾಯಲ್ಲಿ ಹಂಗೆ ನೀರು ಬರುತ್ತೆ ಆದರೆ ಮೊಬೈಲ್ ಹಾಳಾಗೋಗುತ್ತಲ್ಲ ನೀರು ಬಿದ್ದು ಅಂತ ಕಂಟ್ರೋಲ್ ಮಾಡ್ಕೊಂಡಿನಿ ನೀವು ಈ ರೀತಿ ಮಾಡ್ಕೋಬೇಕು ಅನ್ನೋದಾರೆ ನಾ ಹಾಕಿರೋ ವೀಡಿಯೋನ ಪೂರ್ತಿಯಾಗಿ ನೋಡಬೇಕು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇದಕ್ಕೆ ನಾನೇನೊಂದು ಸ್ವಲ್ಪ ಮಾವಿನ ಹಣ್ಣುಗಳನ್ನ ತೊಗೊಂಡಿದ್ದೀನಿ ಸ್ವಲ್ಪ ಚೆನ್ನಾಗೆ ಹಣ್ಣಾಗಿರಬೇಕು ಅದು ನೋಡೋಕೆ ಹಸರಿದ್ರೂ ಸೂಪರಾಗಿ ಹಣ್ಣಾಗಿತ್ತು ಓಕೆನಾ ಇದಕ್ಕೆಲ್ಲ ಈಗ ಚೆನ್ನಾಗಿ ಸ್ನಾನ ಮಾಡಿಸಿ ಇಟ್ಟಿದ್ದೀನಿ ಈಗ ಅದ್ರದ್ದು ಎಲ್ಲನೂ ಸಿಪ್ಪೆನ ಪೂರ್ತಿಯಾಗಿ ತೆಕ್ಕೋಬೇಕು ನನಗೆ ತೋರಿಸ್ತಿದ್ದೀನಲ್ಲ ಆ ಥರ ಇದನ್ನೆಲ್ಲ ಒಂದು ಪಾತ್ರೆನಲ್ಲಿ ದಬಾಕೋತಾ ಬನ್ನಿ ಬಿಸಾಕಿಬಿಡಬೇಡಿ ಹಾಗೆ ನೋಡಿ ಹಣ್ಣು ಚೆನ್ನಾಗಿ ಆಗಿರೋದ್ರಿಂದ ಸಿಪ್ಪೆ ನೀಟಾಗಿ ತೆಗಿಯೋಕೆ ಬರ್ತಿದೆ ಅದೇ ರೀತಿ ಉಳಿದಿರೋ ಎಲ್ಲ ಹಣ್ಣ್ದು ಸಿಪ್ಪೆ ಹೀಗೆ ತೆಗೆದು ನೀಟಾಗಿ ರೆಡಿ ಇಟ್ಕೊಳ್ಳಿ ಹೀಗೆ ಮಾಡ್ತಾ ಇರುವಾಗಲೇ ಒಂದು ಹಣ್ಣು ಹಾಗೆ ಗುಳುಮ್ ಮಾಡಿಬಿಡ್ಲಾ ಅನ್ನೋಷ್ಟು ಆಸೆ ಆಗೋಗಿತ್ತು ಅಡುಗೆಗೆ ಬೇಕಲ್ವಾ ಅಂತ ಸುಮ್ಮನಾದೆ ಈಗ ನೋಡಿ ಅದ್ರ ಮೇಲೆ ಒಂದು ಲೈಟಾಗಿ ಇನ್ನು ಒಂದು ಲೇಯರ್ ಕೋಟಾಗಿರಬೇಕು ಅಷ್ಟೇ ಅಷ್ಟು ಬಿಟ್ಟು ಇನ್ನೆಲ್ಲನೂ ಪಲ್ಪೆಲ್ಲ ತೆಕ್ಕೊಳ್ಳಿ ಪೂರ್ತಿ ಎಲ್ಲ ಖಾಲಿ ಮಾಡಬೇಡಿ ಒಂದು ಸ್ವಲ್ಪ ಉಳಿಸ್ಕೊಳ್ಳಿ ಓಕೆನಾ ನೋಡಿ ಈ ರೀತಿ ಆಲ್ರೆಡಿ ಒಂದು ಗೊರಟೆನಲ್ಲಿ ಬೇರ್ ಬರೋ ಶುರುವಾಗೋಗಿತ್ತು ಪಾಪ ನಾನು ಬೆಳಿತೀನಿ ಅಂತ ನಾವು ಬಿಡ್ತೀವ ಖಂಡಿತ ಇಲ್ಲ ಈಗ ತೆಗೆದಿಟ್ಟಿರೋ ಸಿಪ್ಪೆಗೊಂದಷ್ಟು ನೀರು ಸುರ್ಕೊಂಡು ಚೆನ್ನಾಗಿ ಈ ರೀತಿ ಕ್ಯೂಚ್ಕೊಳ್ಳಿ ಅದರಲ್ಲಿರೋ ತಿರುಳು ಪರುಳು ಎಲ್ಲ ಬಂದ್ಬಿಡ್ಬೇಕು ಹಾಗೆ ಆ ರೀತಿ ಆಮೇಲೆ ಈ ಸಿಪ್ಪೆನ ಎತ್ತಿಟ್ಕೊಳ್ಳಿ ಅದನ್ನು ಬೇಕಿದ್ರೆ ಗೊಬ್ಬರಕ್ಕಾದರೂ ಯೂಸ್ ಮಾಡ್ಕೋಬೋದು ಇಲ್ಲ ಹಸುಗಳಿಗೆ ತಿನ್ನೋಕ್ಕಾದ್ರೂ ಕೊಡ್ಬೋದು ಇಲ್ಲ ಅಂದರೆ ಏನು ಮಾಡೋಕ್ಕಾಗಿಲ್ಲ ಅಂದರೆ ಬಿಸಾಕಿ ಓಕೆನಾ ನೋಡಿ ಎಷ್ಟು ತುಂಬ ರಸ ಸಿಕ್ಕಿದೆ ಅಂತ ಈಗ ಅದನ್ನೆಲ್ಲ ಮಾವಿನ ಹಣ್ಣೆಲ್ಲ ಸುಲಿದಿಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ಕೊಳ್ಳಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೆಂಗಪ್ಪ ಅಂದರೆ ಮಾವಿನ ಹಣ್ಣಲ್ಲೇ ಅಷ್ಟೊಂದು ನೀರಿನ ಅಂಶ ಇತ್ತೇನೋ ಅಂತ ನಮಗೆ ಕನ್ಫ್ಯೂಸ್ ಆಗಬೇಕು ಅಷ್ಟೊಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಆಹಾ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ ನಿಂಬಾಯಲ್ಲೂ ನೀರು ಬರ್ತಾಯಿದೆ ಅನ್ಸತ್ತೆ ಇಲ್ಲ ನೀವು ಇರಲಿ ಓಕೆ ಓಕೆನಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಪಾತ್ರೆನೋ ಒಂದು ಬಾಣ್ಲಿನೋ ನೀವೇನು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀರಾ ಅದನ್ನು ಸ್ಟವ್ ಮೇಲೆ ಇಟ್ಕೊಳ್ಳಿ ಸ್ಟೌ ಆನ್ ಮಾಡ್ಕೊಳ್ಳಿ ಮತ್ತು ಮರಿಬೇಡಿ ಅದು ಆಗ್ತಿದ್ದಂಗೆ ಸಾಸಿವೆ ಕಾಳನ್ನ ಹಾಕ್ಕೊಳ್ಳಿ ಅದು ಪಾಪ ಎಣ್ಣೆ ನೋಡಿ ಹೆದ್ರಿ ನೋಡಿ ಆಗಲೇ ಹೆಂಗೆ ಡ್ಯಾನ್ಸ್ ಮಾಡ್ತಿದೆ ಅಂತ ಅದೊಂದು ಬಿಸಿ ತಾಗಿದ್ರೆ ಸಾಕ ಉದ್ದಿನ ಬೇಳೆ ತಾಗಬಾರ್ದಾ ಹಾಗಾಗಿ ಒಂದು ಸ್ವಲ್ಪ ಹೆಚ್ಚಾಗೆ ಉದ್ದಿನ ಬೇಳೆನ ಸುರ್ಕೊಂಡು ಲೈಟಾಗಿ ಇದ್ದೀನಿ ಪಾಪ ಹೆಂಗೂ ಬಿಸಿ ಎಣ್ಣೆನಲ್ಲಿದೆ ಯಾಕೆ ಜಾಸ್ತಿ ಹುರಿಯೋದು ಅಂತ ಆಮೇಲೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿನ ಅಡ್ಡಡ್ಡನೋ ಉದ್ದುದ್ದನೋ ಸಿಗ್ದು ಹಾಕ್ಕೊಳ್ಳಿ ಅದು ಯಾಕಾದರೂ ಹಸಿಮೆಣ್ಸಿನ್ಕಾಯಿ ಹುಟ್ಟಿದ್ದೀನೋ ಅನ್ನೋ ಥರದಲ್ಲಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ನಾಲ್ಕು ಕರ್ಬೇವನೆಲ್ಲ ಹಾಗೆ ತೊಳೆದು ಒಗ್ಗರಣೆ ಬಿಸಾಕಿ ಹಾಗೆ ಒಂದೆರಡು ಒಣಮೆಣ್ಸಿನ್ಕಾಯಿನೂ ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದೇ ಹಾಕಿದ್ರೆ ಒಣಮೆಣ್ಸಿನ್ಕಾಯಿ ಪಾಪ ಬೇಜಾರು ಮಾಡ್ಕೊಳ್ಳಲ್ವಾ ಅದಕ್ಕೆ ಅದಕ್ಕೆ ಯಾಕೆ ಬೇಜಾರು ಅಂತ ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಡೋಣ ಈಗ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಣ್ಣು ಅದನ್ನೆಲ್ಲ ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಳ್ಳೋಣ ಆಹಾ ನೋಡಿ ಏನು ಸಾಕಾದಾಗ ಕಾಣ್ತಾ ಇದೆ ಅಂತ ಅಲ್ವಾ ನೋಡಿ ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಅದು ಏನು ಉಳ್ದಿರುತ್ತಲ್ಲ ತಿರುಳು ಪಾತ್ರೆಗೆಲ್ಲ ಮೆತ್ಕೊಂಡಿರುತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಇದಕ್ಕಾದರೂ ಹಾಕ್ಕೊಳ್ಳಿ ಇಲ್ಲ ನಿಮ್ಮ ಹೊಟ್ಟೆಗಾದರೂ ಹಾಕ್ಕೊಳ್ಳಿ ಒಟ್ಟಿನಲ್ಲಿ ಎಲ್ಲಾದರೂ ಒಂದು ಕಡೆ ಹಾಕ್ಕೊಳ್ಳಿ ವೇಸ್ಟ್ ಅಂತೂ ಮಾಡಬೇಡಿ ಓಕೆ ಈಗ ಇದನ್ನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈಯಾಡಿಸ್ತಾಯಿರಿ ಕೈ ಆಡಿಸೋದು ಅಂದರೆ ಡೈರೆಕ್ಟಾಗಿ ಕೈಗೆ ಹಾಕ್ಬಿಟ್ಟಿರ ಮರ್ರೆ ಕೈಯೆಲ್ಲ ಸೌಟು ಓಕೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಹಾಕ್ಕೊಳ್ಳಿ ರುಚಿಗೆ ಅಂದ್ಬಿಟ್ರೆ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳಬೇಡಿ ಅಷ್ಟು ಕ್ವಾಂಟಿಟಿಗೆ ಒಂದು ಒಂದು ಚಮಚ ಉಪ್ಪು ಹಾಗೆ ಸಿಹಿ ನಿಮ್ಮಿಷ್ಟ ಹಣ್ಣು ಜಾಸ್ತಿ ಸಿಹಿ ಇತ್ತು ಅಂದರೆ ಸಿಹಿ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಸಿಹಿ ಹೆಚ್ಚಿಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಷ್ಟೇ ಇದಿನ್ನೇನಿಲ್ಲ ಚೆನ್ನಾಗಿ ಕೊತ ಕೊತ ಕೊತ್ತ ಕೊತ ಅಂತ ಕುದಿಸ್ಬೇಕು ಅದು ಏನು ಐಟಮ್ ಎಲ್ಲ ನೋಡಿ ಸೇರಿ ಒಂದು ಬಾಣಲಿ ಫುಲ್ ಕಾಣ್ತಿದೆ ಅದು ಪೂರ್ತಿ ಕಮ್ಮಿ ಆಗಬೇಕು ನೋಡಿದ್ರೆ ಹಾಗೆ ಬೆಲ್ಲದ ಬಣ್ಣದ ಪ್ರಕಾರವಾಗಿ ಗೊಜ್ಜಿನ ಕಲರೂ ಚೇಂಜ್ ಆಗೋಯ್ತು ಇಷ್ಟೇ ಈ ಹದದಲ್ಲಿ ಮಾಡಿದರೆ ಸೂಪರಾಗಿರೋ ಬಿಸಿ ಬಿಸಿ ಮಾವಿನ ಹಣ್ಣಿನ ಗೊಜ್ಜು ಸಖತ್ತಾಗಿ ರೆಡಿಯಾಗಿ ಹೋಗುತ್ತೆ ನೋಡ್ತಾ ಇದ್ದೀರಲ್ವ ಏನು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ಅಥವಾ ರೊಟ್ಟಿ ಚಪಾತಿ ಬ್ಯಾಡರಿ ದೋಸೆ ಜೊತೆಗೂ ತಿನ್ಕೊಳ್ಳಿ ಮಜ್ಜಾ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್